ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಪುನರ್ಪುಳಿ ಅಂದರೆ ಕೋಕಮ್ ಅಂತ ಹೇಳ್ತಾರೆ, ಇದರಿಂದ ರಸಮ್ ಹೇಗೆ ಮಾಡೋದು ನೋಡೋಣ. ಇದಕ್ಕೆ ಇದು ತುಂಬ ಹುಳಿ ಇರುತ್ತೆ, ಒಂದು ನಿಮಗೆ ಎಷ್ಟು ಜನ ನೋಡಿಕೊಂಡು ಮಾಡ್ಕೊಳ್ಬೋದು. ನಾನು ಒಂದು 8 ಅಂದರೆ 10 ವರೆಗೂ ನೆನೆಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ನೆಂದಿದೆ, 1-2 ಅವರ್ಸ್ ನೆಂದರೆ ಸಾಕು. ಈಗ ಒಂದು ಬಾಣಲಿ ಇಟ್ಕೊಳ್ಳೋಣ, ಅದಕ್ಕೊಂದು ಒಗ್ಗರಣೆ ಮಾಡ್ಕೋಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಇದು ಪಿತ್ತಕ್ಕೆ ತುಂಬ ಒಳ್ಳೆಯದು, ಇನ್ನೂ ಬೇರೆ ಅದರ್ ಬೆನಿಫಿಟ್ಸ್ ತುಂಬ ಇದೆ ಇದರಲ್ಲಿ. ಆಮೇಲೆ ಒಂದು ಸ್ವಲ್ಪ ಹಿಂಗೆ ಹಾಕ್ಕೊಳ್ಳೋಣ. ಇದರಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ, ಕರಿಬೇವು. ನೆನೆಸಿಟ್ಕೊಂಡಿರೋ ರಸನ ಎಲ್ಲ ಸೋಸ್ಕೊಂಡು ಹಾಕ್ಕೋಬೇಕು ಈ ಥರ. ಇದು ತುಂಬ ಹುಳಿ ಇರುತ್ತೆ, ಇದಕ್ಕೆ ನೀರು ಮಿಕ್ಸ್ ಮಾಡ್ಕೋಬೇಕು. ಇದರಲ್ಲಿ ಜ್ಯೂಸ್ ಸಹ ಮಾಡ್ಬೋದು, ಇದೇ ಥರ ನೆನೆಸಿಟ್ಕೊಂಡು ಬೆಲ್ಲ ಹಾಕ್ಕೊಂಡ್ರೆ ಆಯಿತು, ಅದು ತುಂಬ ಚೆನ್ನಾಗಿರುತ್ತೆ. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಈಗ ಅದಕ್ಕೊಂದೆರಡು ಒಣಮೆಣಸಿನ್ಕಾಯಿ ಮತ್ತು ಕಾಳು ಮೆಣಸಿನ ಪುಡಿ ಹಾಕ್ಕೊಳ್ಬೇಕು. ಸ್ವಲ್ಪ ಕಡಿಮೆ ಆಯಿತು, ಅದಕ್ಕೆ ಇನ್ನೊಂದು 2 ಮುರಿದು ಹಾಕಿದೆ. ಸ್ವಲ್ಪ ಜೀರಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಜೀರಿಗೆ ಪುಡಿ, ಸ್ವಲ್ಪ ಅರಿಶಿಣ, ರಸಂ ಪೌಡರ್ 1 ಸ್ಪೂನ್, ನಿಮ್ಮ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ಬೇಕು, ಇದಕ್ಕೆ ಉಪ್ಪು 1 ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಬೆಲ್ಲ ಹಾಕ್ಕೊಳ್ಳೋಣ, ಹಾಕ್ಬಿಟ್ಟು ಸ್ವಲ್ಪ ಕುದಿಸ್ಬೇಕು ಇದನ್ನು. ಇದು ಅನ್ನದ ಜೊತೆ ಚೆನ್ನಾಗಿರುತ್ತೆ, ಹಾಗೇನೂ ಕುಡಿಬಹುದು. ನೋಡಿ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.